ಹಲೋ ಗೈಸ್, ಇವತ್ತು ಟೀಮ್ ಇಂಡಿಯಾ ಸೋತೋಗಿದೆ ಇಂಗ್ಲೆಂಡ್ ವಿರುದ್ಧ. ಪ್ರಮುಖವಾದ ಪಂದ್ಯವಾಗಿತ್ತು ಅಂತ ಹೇಳ್ಬೋದು. ಇವತ್ತಿನ ಪಂದ್ಯಕ್ಕೆ ಸುಮಾರು ಜನ ಸೋಲಿಗೆ ಕಾರಣರಾಗ್ತಾರೆ. ಅದರ ಬಗ್ಗೆ ಹೇಳೋದಾದರೆ, ನಮ್ಮ ತಂಡದ ಬೌಲಿಂಗ್ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಬರೀತು. ಯಾವುದೇ ರೀತಿ ವಿಕೆಟ್ ತಗೊಳೋ ಇಂಟೆಂಟರೇ ಇರಲಿಲ್ಲ. ಬಟ್ಲರ್ ಮತ್ತು ಹೇಲ್ಸ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ನಿಜವಾಗ್ಲೂ ಹೇಲ್ಸ್ ಅವರು ಬೆಂಕಿಯಾದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ ವರ್ಸಸ್ ಇಂಗ್ಲೆಂಡ್. ಟೀಮ್ ಇಂಡಿಯಾ ಸೋತು ಕೂಡ ಇತಿಹಾಸನ ನಿರ್ಮಿಸಿದೆ. ಗೊತ್ತಲ್ಲ ಏನು ಮಾಡಿದ್ರು, ಇತಿಹಾಸ ಬರೀತಾನೆ ಇರುತ್ತೆ, ನಿರ್ಮಾಣ ಮಾಡ್ತಾನೆ ಇರುತ್ತೆ ನಮ್ಮ ಟೀಮ್ ಇಂಡಿಯಾ. ಇವತ್ತಿನ ಪ್ರಮುಖವಾದ ಪಂದ್ಯವನ್ನು ಟೀಮ್ ಇಂಡಿಯಾ ಸೋತೋಗಿದೆ, ಸೋತು ಇತಿಹಾಸ ನಿರ್ಮಿಸಿದೆ ಅಂತ ಹೇಳ್ಬೋದು. ನಮ್ಮ ಭಾರತ ತಂಡದ ಎಡಬಟ್ಟಿನ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ಹಾರ್ದಿಕ್ ಪಾಂಡ್ಯ ಸಖತ್ತಾಗೆ ಇವತ್ತು ಬ್ಯಾಟಿಂಗ್ ಆಡಿದ್ರೆ, ಬೌಲಿಂಗ್ ಹಾರ್ದಿಕ್ ಪಾಂಡ್ಯ ಅವರು ಮಾಡಿಲ್ಲ. ಮೇನ್ ಮೇನ್ ಬೌಲರ್ಸ್ಗಳೇ ಏನೂ ಮಾಡೋಕ್ಕಾಗಿಲ್ಲ. ಹಾರ್ದಿಕ್ ಪಾಂಡ್ಯ ಏನು ಮಾಡ್ತಾರೆ, ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ ಆಡಿದ ಮೇಲೆ ಬೌಲಿಂಗು ಮಾಡೋಕ್ಕೆ ಆಗಲಿಲ್ಲ. ಕೊನೆಯ ಮೂಮೆಂಟಲ್ಲಿ ನಮ್ಮ ಟೀಮ್ ಇಂಡಿಯಾದ ಬೌಲರ್ಗಳು ಕೂಡ ಕೈ ಚೆಲ್ಬಿಟ್ರು, ಕ್ಯಾಚು ಕೂಡ ಡ್ರಾಪ್ ಮಾಡಿದ್ರು. ಸೂರ್ಯಕುಮಾರ್ ಯಾದವ್ ಅವರು ಒಂದು ಕ್ಯಾಚ್ನ ಹಿಡಿಬೇಕಾಗಿತ್ತು, ಅಲ್ಲೇ ಗೊತ್ತಾಗಿದ್ದು ಟೀಮ್ ಇಂಡಿಯಾ ಪಂದ್ಯವನ್ನು ಕೈಬಿಟ್ಟಿದ್ದಾರೆ ಅಂತ. ಪ್ರಮುಖವಾದ ಪಂದ್ಯದಲ್ಲಿ KL ರಾಹುಲ್, ರೋಹಿತ್ ಶರ್ಮಾ ವಿಫಲರಾಗ್ತಾರೆ. ಸೂರ್ಯಕುಮಾರ್ ಯಾದವ್ ಕೂಡ ಹೇಳ್ಕೊಳ್ಳೋ ರೀತಿ ಪ್ರದರ್ಶನವನ್ನು ಕೊಟ್ಟಿಲ್ಲ. ಹೊಡೆದ್ರು ಒಂದೆರಡು, 1 6 1 4 ಅದಾದ ನಂತರ ಕ್ಯಾಚ್ ಕೊಟ್ಟು ಔಟ್ ಆದರು. ವಿರಾಟ್ ಕೊಹ್ಲಿ ಕೊನೆ ಗಂಟೆ ನಿಂತ್ಕೊಂಡ್ರು, ಅವ್ರ ಕೈಯಲ್ಲಿಂದ ಕೂಡ ಏನು ಮಾಡೋದಕ್ಕೆ ಆಗಿಲ್ಲ. 40 ಬಾಲ್ಗೆ ಕೇವಲ 50 ರನ್ ವಿರಾಟ್ ಕೊಹ್ಲಿ ಹೊಡೆದಿದ್ದು ಬೇಜಾರಾಗುತ್ತೆ. ಈ ಒಂದು ಸೋಲಿಗೆ ಸುಮಾರು ಜನ ಕಾರಣರಾಗ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಲೈಕ್ ಮುಖಾಂತರ ತಿಳಿಸಿ ವೀಕ್ಷಕರೇ.